ಭೀಮಾ ತೀರದಲ್ಲಿ ಎರಡು ಗುಂಪುಗಳ ಜೊತೆ ಸಭೆ ನಡೆಸಲಾಗಿದೆ. ಶಾಂತಿ ಸಭೆಯನ್ನು ಕರೆದಿದ್ದಾರೆ ಎಡಿಜಿಪಿ ಆಲೋಕ್ ಕುಮಾರ್. ಬೆಳಗಾವಿ ಐಜಿಪಿ ಆಗಿದ್ದ ವೇಳೆ ಅಪರಾಧಗಳಿಗೆ ಬ್ರೇಕ್ ಹಾಕಿದ್ರು. ಇದೀಗ ಎರಡು ಬಣಗಳ ಮಧ್ಯೆ ಸಭೆ ನಡೆಸಿದ್ದಾರೆ ಎಡಿಜಿಪಿ. ಮಹದೇವ್ ಸಹೋಕಾರ್, ಭೈರಗೊಂಡ, ಮಲ್ಲಿಕಾರ್ಜುನ ಚಡಚಣ ಎರಡು ಬಣದ ಜೊತೆ ನಿನ್ನೆ ರಾತ್ರಿ ಶಾಂತಿ ಸಭೆಯನ್ನ ನಡೆಸಿದ್ದಾರೆ, ಮಾತುಕತೆಯನ್ನ ಮಾಡಿದ್ದಾರೆ. ಗನ್ ಬಿಟ್ಟು ಶಾಂತಿಯಿಂದ ಜೀವನ ನಡೆಸಿ ಅನ್ನುವಂತಹ ಮೆಸೇಜ್ ಅನ್ನು ರವಾನೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ಚಡಚಣ ಠಾಣೆ ಆವರಣದಲ್ಲಿ ಸಭೆಯನ್ನ ನಡೆಸಲಾಗಿದೆ. ಇದೇ ತಲೆಮಾರಿಗೆ ರಕ್ತಪಾತ ಕೊನೆಯಾಗಬೇಕು ಅಂತ ಆಲೋಕ್ ಕುಮಾರ್ ಅವರು ಮೆಸೇಜ್ ಕೂಡ ರವಾನೆ ಮಾಡಿದ್ದಾರೆ. ಈ ಎರಡು ಬಣ ಈ ಹಿಂದೆ ಭೀಮಾ ತೀರದಲ್ಲಿ ಯಾವ ರೀತಿಯಾಗಿ ಫೈಟ್ಸ್ ಆಗ್ತಾ ಇತ್ತು, ಎಷ್ಟೆಲ್ಲ ಕ್ರೈಮ್ ಆಗ್ತಾ ಇತ್ತು ಅಂತ ಅದು ಒಂದು ರೀತಿ ಇತಿಹಾಸವಾಗಿಬಿಟ್ಟಿದೆ. ಸೊ ಹಾಗಾಗಿ ಮಹಾದೇವ್ ಸಹುಕಾರ್ ಹಾಗೂ ಮಲ್ಲಿಕಾರ್ಜುನ್ ಚಡಚಣ ಅವರ ಜೊತೆ ಶಾಂತಿ ಸಭೆಯನ್ನು ನಡೆಸಿದ್ದಾರೆ. ಈ ರೀತಿಯಾಗಿರುವಂತಹ ಹೋರಾಟಗಳು, ರಕ್ತಪಾತ ಇಲ್ಲಿಗೆ ಕೊನೆಯಾಗಬೇಕು, ನಿಮ್ಮ ಪೀಳಿಗೆಗೆ ಮಾತ್ರ ಕೊನೆಯಾಗಬೇಕು, ಇದು ಮತ್ತೆ ಕಂಟಿನ್ಯೂ ಆಗಬಾರ್ದು ಅನ್ನುವಂತಹ ಶಾಂತಿ ಮೆಸೇಜನ್ನು, ಶಾಂತಿಯ ಸಂದೇಶವನ್ನು ರವಾನಿಸಿದ್ದಾರೆ ಎಡಿಜಿಪಿ ಆಲೋಕ್ ಕುಮಾರ್. ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ, ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ, ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ. ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಇದು ಎಲ್ಲ ಆಗಿದ ನಂತರ ಮತ್ತೆ ಇದು ಮಾಡೋದು ಸರಿ ಇಲ್ಲ, ಆದ್ರೆ ಈಗ ಆಗ ಹೋಗಿದೆ. ನಾನು ಅದಕ್ಕೆ ಹೇಳ್ತೀನಿ, ಇದು ಎಲ್ಲ ಆಗಿದ ನಂತರ ಮತ್ತೆ ಇದು ಮಾಡೋದು ಸರಿ ಇಲ್ಲ, ಆದ್ರೆ ಈಗ ಆಗ ಹೋಗಿದೆ. ನಾನು ಅದಕ್ಕೆ ಹೇಳ್ತೀನಿ, ಇದು ಏನ್ ಮಾಡಿದಿರಿ ಅದಕ್ಕೆ ಬಿಟ್ಟು ಬಿಡೋಣ. ಈಗ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಮಹಾದೇವ್ ಸಹುಕಾರ್, ಭೈರಗೊಂಡ ಆಗಿರಬಹುದು, ಮಲ್ಲಿಕಾರ್ಜುನ್ ಚಡಚಣ ಆಗಿರಬಹುದು, ಈ ಎರಡೂ ಫ್ಯಾಮಿಲಿಗಳ ಮಧ್ಯೆ ಯಾವ ರೀತಿಯಾಗಿ ಹೋರಾಟ ಆಗ್ತಾ ಇತ್ತು, ರಕ್ತಪಾತ ಆಗ್ತಿತ್ತು, ಎಷ್ಟು ಜನರನ್ನ ಕೊಲೆ ಮಾಡಲಾಯಿತು ಅನ್ನೋದು ಭೀಮಾ ತೀರದಲ್ಲಿ ಇತಿಹಾಸ. ಈಗ ಆ ಕುಟುಂಬಸ್ಥರನ್ನ ಮತ್ತೆ ಕರೆಸಿ ಎಡಿಜಿಪಿ ಅವರು ಸಭೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಿದ್ರು? ಖಂಡಿತ ಸಭಾ ಏನಂದ್ರೆ, ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯ ಭೀಮಾ ತೀರದ ರಕ್ತಪಾತಕ್ಕೆ ಕುಖ್ಯಾತ ಆಗಿತ್ತು. ಏನಂದ್ರೆ ಇಲ್ಲಿ ಪ್ರಮುಖವಾಗಿ ಮಹದೇವ್ ಸಹಕಾರ್ ಬರ್ಗೊಂಡ ಹಾಗೂ ಮಲ್ಲಿಕಾರ್ಜುನ್ ಚಡಚಣ ಅವರ ಇಬ್ಬರ ಫ್ಯಾಮಿಲಿ ನಡುವಿನ ಒಂದು ಕಾದಾಟಕ್ಕೆ ಅಲ್ಲಿ ರಕ್ತ ನದಿಯಲ್ಲಿ ನೀರು ಹರಿ ಬರಲಿ, ರಕ್ತನ ಹರಿದಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಜಗಜ್ಜಾಹಿರವಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಮರಳು ಮಾಫಿಯಾದಿಂದಲೇ ಇಲ್ಲಿಯ ಒಂದು ಶಕ್ತಿ ಏನೋ ಈ ಒಂದು ರಕ್ತಪಾತಕ್ಕೆ ಕಾರಣ ಅನ್ನುವಂಥದ್ದು ಕೂಡ ನಿನ್ನೆ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು. ಜೊತೆಗೆ ಇನ್ನೇನು ಪ್ರಮುಖವಾಗಿ ಅಲೋಕ್ ಕುಮಾರ್ ಅವರು ಈ ಹಿಂದೆ ಬೆಳಗಾವಿ ಐಜಿಪಿ ಆದಂತಹ ಸ್ಥಳದಲ್ಲಿ ವಿಶೇಷವಾಗಿ ಭೀಮಾ ತೀರದಲ್ಲಿ ಆಗ್ತಕ್ಕಂಥ ಕ್ರೈಮ್ಗಳನ್ನ ಮತ್ತು ಜೊತೆಗೆ ರಕ್ತಪಾತ ಏನಾಗ್ತಾ ಇತ್ತು, ಆ ಅಪರಾಧ ಕೃತ್ಯಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಂಡಿದ್ರು. ಸ್ವತಃ ಖುದ್ದು ಆ ಕಡೆ ಇಳಿದು ಆ ಒಂದು ಸಂದರ್ಭದಲ್ಲಿ ಆ ಒಂದು ಮಟ್ಟ ಹಾಕುವ ನಿಟ್ಟಿನಲ್ಲಿ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಆ ಭಾಗದ ಜನರು, ಗ್ರಾಮಸ್ಥರು ಕೂಡ ಅವರಲ್ಲಿ ವಿಶೇಷವಾದ ಕಾಳಜಿಯನ್ನು ಇಟ್ಕೊಂಡಿದ್ರು. ಆ ನಂತರ ಒಂದು ಏನು 2018ರಲ್ಲಿ ಏನು ಮಾದೇಶಾಕ ಬೈಕೊಂಡು ಮತ್ತು ಚರ್ಚನ್ ಏನು ಮಲ್ಲಿಕಾರ್ಜುನ್ ಚರ್ಚನ್ ಅವರ ಪತ್ನಿ ವಿಮಲಾಬಾಯಿ ಚರ್ಚನ್ ಅವರ ಒಂದಿಗೆ ಅಂದ್ರೆ ಅವರು ಎರಡೂ ಬಣಗಳೊಂದಿಗೆ ಒಂದು 2018ರಲ್ಲಿ ಅವರು ಒಂದು ಸಭೆ ಮಾಡಿದ್ರು ಉಮ್ರಾನಿಯಲ್ಲಿ. ಆ ಒಂದು ಸಭೆಯಲ್ಲಿ ಕೂಡ ಅದೇ ರೀತಿ ಆದಂತ ಒಂದು ಏನು ನಾವು ಯಾವುದೇ ರೀತಿ ಮುಂದೆ ಇಂತ ಒಂದು ರಕ್ತಪಾತಕ್ಕೆ ಇಳೋದಿಲ್ಲ, ಜೊತೆಗೆ ಶಾಂತಿಯಿಂದ ನಾವು ಜೀವನ ಸಾಗಿಸ್ತೀವಿ ಅನ್ನುವಂತ ಮಾತುಗಳನ್ನು ಹೇಳಿದ್ರೆ. ಆ ಬಳಿಕ ಕೂಡ 2018 ಆದ ಬಳಿಕ ಏನಂದ್ರೆ 2019-20ರಲ್ಲಿ 2020 ನವೆಂಬರ್ 2ರಂದು ಏನು ವಿಮಲಾಬಾಯಿ ಮಲ್ಲಿಕಾರ್ಜುನ್ ಏನು ಚರ್ಚೆ ಅವ್ರ ಪತ್ನಿ ಇದ್ರೆ ಒಂದು ಹಂತಕ ಪ್ಲಾನ್ ಅನ್ನ ಮಾಡ್ತಾರೆ. ಅದೇ ತರ ತಮ್ಮ ಸೇಡ್ ಅನ್ನ ಹಳೆ ಸೇಡನ್ನ ಯಾವುದೇ ರೀತಿ ಬಿಟ್ಟಿರೋದಿಲ್ಲ. ಒಂದು ಏಕಾಏಕಿ ಸಿನಿಮೆಯ ರೀತಿಯಲ್ಲಿ 2020 ನವೆಂಬರ್ 2ರಂದು ಮಾದೇಶ್ ಸಹಕಾರ್ ಬರ್ಗೊಂಡ್ರ ಮೇಲೆ ಒಂದು ದಾಳಿ ಆಗುತ್ತೆ, ಅಟ್ಯಾಕ್ ಆಗುತ್ತೆ. ಆ ಒಂದು ರೀತಿಯಲ್ಲಿ ಮತ್ತೊಂದು ಭೀಮಾ ತೀರದಲ್ಲಿ ಒಂದು ಏನು ಗುಂಡಿನ ದಾಳಿ ಆಗುತ್ತೆ. ಆ ಸಂದರ್ಭದಲ್ಲಿ ಕೂಡ ಬೆಚ್ಚಿ ಬೀಳುವಂತ ಒಂದು ಪ್ರಕರಣ ಭೀಮಾ ತೀರದಲ್ಲಿ ಗುಂಡಿನ ಸದ್ದು ಮುಂದುವರಿಯುತ್ತೆ ಅನ್ನುವಂಥದ್ದು. ಇಲ್ಲಿ ಪ್ರಮುಖವಾಗಿ ಇವರು ಮೇಲ್ನೋಟಕ್ಕೆ ಒಂದು ಶಾಂತಿಯನ್ನ ಕಾಯ್ಕೊಂಡು ಹೋಗ್ತೀವಿ, ಸಹಜೀವನ ನಡೆಸ್ತೀವಿ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಒಳಗೊಳಗೆ ತಮ್ಮ ಏನು ಆ ಒಂದು ದ್ವೇಷ ಇದೆ ಅದು ಇನ್ನೂ ಆರಿಲ್ಲ ಅನ್ನುವಂಥದ್ದು. ಈ ಸಭೆಯಲ್ಲಿ ಕೂಡ ಕಟ್ಟುನಿಟ್ಟಾಗಿ ಅಲೋಕ್ ಕುಮಾರ್ ಅವರ ಒಂದು ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಎರಡೂ ಕುಟುಂಬಗಳು ಇಲ್ಲಿ ಗಮನಿಸಬೇಕಾಗಿದೆ. ಮಲ್ಲಿಕಾರ್ಜುನ್ ಚರ್ಚನ್
ಹಾಗೂ ಅವರ ಪತ್ನಿ ವಿಮಲಾಬಾಯಿ ಚರ್ಚೆ ಜೊತೆಗೆ ಶಿವಾನಂದ ಒಪ್ಪುತ್ತಾರೆ. ಇವರು ಮೂರು ಜನ ತಲೆಮರೆಸಿಕೊಂಡು ಎಲ್ಲೋ ಇದ್ದುಕೊಂಡು ಒಂದು ಮತ್ತೆ ಹತ್ತಂಗ ಪ್ಲಾನ್ ಮಾಡ್ತಾ ಇರುವಂತ ಚಿಂತೆ ಕೂಡ ಮಲ್ಲಿಕಾರ್ಜುನ್ ಬಣ್ಣದಲ್ಲಿ ಜೊತೆಗೆ ಮಾದೇಶ್ವರ ಬರ್ಕೊಂಡ ಎರಡು ಬಣ್ಣಗಳಲ್ಲಿ ಇರುವಂತದ್ದು. ಇಲ್ಲಿ ಮಾದೇಶ್ವರ ಬರ್ಕೊಂಡ ಒಂದು ಭರವಸೆಯನ್ನು ಕೊಡುವಂತ ಮೇಲೆ ಮುಂದಾದ್ರೆ ಆದ್ರೆ ಮಲ್ಲಿಕಾರ್ಜುನ್ ಚರ್ಚೆ ಬಣ್ಣ ಯಾವ್ದೇ ರೀತಿ ಭರವಸೆ ಕೊಡಲು ಹಿಂದೆ ಹಾಕ್ತಾರೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಚರ್ಚೆಯನ್ನು ಎಲ್ಲ ಇಟ್ಕೊಂಡು ಒಂದು ಹಂತದ ಪ್ಲಾನ್ ಮಾಡಬಹುದು ಅನ್ನೋ ಚಿಂತೆ ಕೂಡ ಇದೆ. ಹೀಗಾಗಿ ಈ ಒಂದು ಏನ್ ಭೀಮಾತೀರದಲ್ಲಿ ಒಟ್ಟಿನ ಎಲ್ಲಾ ಒಂದು ಏನು ಈ ರಕ್ತಪಾತವನ್ನು ಕೊಡಬೇಕು ಮತ್ತು ಭೀಮಾತೀರ ಹಂತ ಕಾಣುವಂತ ಏನ್ ಹಣಪಟ್ಟಿ ಇದೆ, ಕುಖ್ಯಾತಿ ಹಣಪಟ್ಟಿ, ಇದನ್ನು ತೆಗೆದುಹಾಕಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಪೊಲೀಸ್ ಇಲಾಖೆಯ ಕ್ರಮವಾದ ಜೊತೆ ಗ್ರಾಮಸ್ಥರ ಆ ಒಂದು ನದಿ ತೀರದ ಗ್ರಾಮಸ್ಥರು ಕೂಡ ಒಂದು ಆಸೆಯಾಗಿದೆ. ಆದ್ರೆ ಈ ಒಂದು ಅಲೋಕ್ ಕುಮಾರ್ ಸಭೆ ಮಾಡಿದ ಬಳಿಕ ಎಲ್ಲ ಒಪ್ಪಿಕೊಂಡು ಶಾಂತ ರೀತಿಯಿಂದ ಹೋಗಿದ್ದಾರೆ. ಆದ್ರೆ ಇದು ರಕ್ತಪಾತ ನಿಲ್ಲುತ್ತಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಕಾಡ್ತಾ ಇದೆ. ಆದ್ರೆ ಆ ಎರಡೂ ಬಣ್ಣಗಳ ನಡುವಿನ ಒಂದು ಸಹಜೀವನ ಮುಂದುವರೆದ್ರೆ ಈ ಭೀಮಾತೀರದ ಹಂತ ಕಾಣುವಂತ ಏನು ಹಣೆಪಟ್ಟಿ ಇದೆ ತೆಗಿಬಹುದು. ಜೊತೆಗೆ ಇಲ್ಲಿ ಸ್ವಾಮೀಜಿಗಳಾಗಿರ್ಬೋದು ಜನಪರ ಹೋರಾಟಕ್ಕೂ ಕೂಡ ಇಲ್ಲಿ ಹೆಣ್ಣುಗಳನ್ನು ಕೊಡ್ಲಿಕ್ಕೆ ಬರ್ತಾ ಇಲ್ಲ, ಭೀಮಾತೀರ ಅನ್ನೋ ಏನು ಕುಖ್ಯಾತಿರೋದ್ರಿಂದ ಹೆಣ್ಣುಗಳನ್ನು ಕೊಡ್ತಾ ಇಲ್ಲ. ಹೀಗಾಗಿ ನಮ್ಮ ಜೀವನ ಕೂಡ ಸಕಷ್ಟಾಗಿದೆ. ಹಾಗಾಗಿ ಆ ಭೀಮಾತೀರದ ಹಂತಕರ ಒಂದು ಸಭೆ ಮಾಡಿದ್ದಾರೆ. ಇದು ಮುಂದೆ ಯಾವ ರೀತಿ ಪಡ್ಕೋತ ನೋಡಬೇಕಾಗಿದೆ. ಧನ್ಯವಾದ ರಾಜಪ್ಪ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.